ಮದ್ದೂರು ತಾಲೂಕಿನ ಕೊಪ್ಪ ಎನ್ಎಸ್ಎಲ್ ಸಕ್ಕರೆ ಕಾರ್ಖಾನೆ ಆವರಣದಲ್ಲಿ ರಾಜ್ಯ ತೆಂಗು ಬೆಳೆಗಾರರ ಸಂಘ ಹಾಗೂ ಕಬ್ಬು ಬೆಳೆಗಾರರ ಒಕ್ಕೂಟದ ವತಿಯಿಂದ ಪ್ರತಿಭಟನೆಯನ್ನು ನಡೆಸಲಾಯಿತು. ಕಾರ್ಯಕರ್ತರು ಈ ಹಿಂದೆ ಪ್ರತಿಭಟನೆ ಹಮ್ಮಿಕೊಂಡಿದ್ದ ಸಂದರ್ಭದಲ್ಲಿ ಕಾರ್ಖಾನೆಯ ವ್ಯವಸ್ಥಾಪಕರು 10 ದಿನದಲ್ಲಿ ರೈತರ ಸಂಪೂರ್ಣ ಹಣವನ್ನು ಕೊಡುವುದಾಗಿ ಭರವಸೆ ನೀಡಿದ್ರು. ಆದರೆ ಇಷ್ಟು ದಿನ ಕಳೆದರೂ ಕೂಡ ಯಾವುದೇ ಹಣವನ್ನು ನೀಡದ ಹಿನ್ನೆಲೆಯಲ್ಲಿ ರೈತರು ಪ್ರತಿಭಟನೆ ನಡೆಸಿ ಆಕ್ರೋಶ ವ್ಯಕ್ತಪಡಿಸಿದ್ರು. ಇದಕ್ಕೆ ಇವತ್ತು ರೈಟ್ ಇಂಗಲ್ ಬರ್ಕೊಡಿ, ಇಂಥ ದಿವಸ ಹಾಳು ಬರ್ತಾರೆ ನೀವು ಸುಮ್ಮನಿರಿ ಅಂತ ಇಲ್ಲ ಅಂತಂದ್ರೆ ನಾವಂತೂ ಗ್ಯಾರಂಟಿ ನಾಳೆ ಟ್ರ್ಯಾಕ್ಟರ್ ಸ್ಟಾಪ್ ಮಾಡ್ಸೋದು ಗ್ಯಾರಂಟಿ. ಇವತ್ತು ಯಾರು ಅಂದ್ಕೊಂಡೆ ಬೆಂಕಿ ಹಾಕೋರಲ್ಲಿ. ಜಿಲ್ಲಾಡಳಿತ ರೈತರ ಕಬ್ಬು ಸರಬರಾಜು ಮಾಡಿದ 14 ದಿನಗಳಲ್ಲಿ ಹಣವನ್ನು ಸಂಪೂರ್ಣವಾಗಿ ಪಾವತಿಸಬೇಕೆಂಬ ಆದೇಶ ಇದ್ದರೂ ಕೂಡ ಕಾರ್ಖಾನೆಯ ಆಡಳಿತ ಮಂಡಳಿ ಜಿಲ್ಲಾ ಆದೇಶವನ್ನು ಗಾಳಿಗೆ ತೂರಿರುವುದು ಎಷ್ಟು ಸರಿ ಎಂದು ಬೆಳೆಗಾರ ಸಂಘದ ಅಧ್ಯಕ್ಷ ಲಕ್ಷ್ಮಣ್ ಚನ್ನಸಂದ್ರ ಆಕ್ರೋಶ ವ್ಯಕ್ತಪಡಿಸಿದ್ರು. ಬುಧವಾರದವರೆಗೂ ಟೈಮ್ ಕೊಟ್ಟಿದ್ದೀವಿ, ಈ ಬುಧವಾರದೊಳಗೆ ಇವರು ಏನಾರ ಫುಲ್ ಪೇಮೆಂಟ್ ಮಾಡಿಲ್ಲ 2,600 ರೂಪಾಯಿ ಅಂದ್ರೆ ನಾವು ಬುಧವಾರದಿಂದ ಉಗ್ರವಾದ ಹೋರಾಟ ಮಾಡಬೇಕಾಯ್ತದೆ. ಜಿಲ್ಲಾಡಳಿತಕ್ಕೆ ಹಾಗೂ ತಾಲೂಕಾಡಳಿತಕ್ಕೆ ಎಚ್ಚರಿಕೆ ಕೊಡ್ತಾ ಇದ್ದೀವಿ. ಅದು ಅಲ್ಲದೆ ಈ ಆಡಳಿತ ಮಂಡಳಿ ಫ್ಯಾಕ್ಟ್ರಿ ಆಡಳಿತ ಮಂಡಳಿ ಏನೈತೆ, ಇದು ಭಾರಿ ದಂಧೆ ಮಾಡ್ತಾವ್ರೆ. ಇದೊಂದೇ ಫ್ಯಾಕ್ಟ್ರಿ ಅಲ್ಲ, ಚಾಮುಂಡೇಶ್ವರಿ ಫ್ಯಾಕ್ಟ್ರಿಯವರು ಸುದಾ ಈ ಕೆಲಸ ಮಾಡ್ತಾವ್ರೆ. ಈ ಜಿಲ್ಲಾ ಆಡಳಿತವ್ರಿಗೆ ಈ ತಕ್ಷಣ ಏನು ಎಚ್ಚರಿಕೆ ಕೊಡ್ತಾ ಇದ್ದೀವಿ ಅಂದ್ರೆ ನಮ್ಮ ಮಂಡ್ಯ ಜಿಲ್ಲೆ ಫ್ಯಾಕ್ಟ್ರಿಗಳು ಏನವೆ ಆ ತಕ್ಷಣದಲ್ಲಿ ರೈತರಿಗೆ ಕಬ್ಬು ಅರಿಯುವಂತ ಕೆಲಸ ಆಗಬೇಕು, ಪೇಮೆಂಟ್ ಮಾಡುವಂತ ಕೆಲಸ ಆಗಬೇಕು. ಈ ತಕ್ಷಣದಲ್ಲಿ ಏನಾರ ಜಿಲ್ಲಾ ಆಡಳಿತ ಏನಾರ ಒಪ್ಪಿಲ್ಲ ಅಂದ್ರೆ ಯಾವುದೇ ಕಾರಣಕ್ಕೂ ಬುಧವಾರದಿಂದ ಆಚೆಗೆ ಉಗ್ರವಾದ ಹೋರಾಟ ಮಾಡ್ತಿದೆ. ಚಾಮುಂಡೇಶ್ವರಿ ಹಾಗೂ NHL ಎರಡು ಫ್ಯಾಕ್ಟ್ರಿನೂ ಮುಚ್ಚಿಸಿ ಈ ಮುಂದೆ ಉಗ್ರವಾದ ಹೋರಾಟ ಮಾಡ್ತೀವಿ ಅಂತ ಈ ಮೂಲಕ ಎಚ್ಚರಿಕೆ ಕೊಡ್ತಾ ಇದ್ದೀವಿ. ಬುಧವಾರದೊಳಗೆ ರೈತರ ಸಂಪೂರ್ಣ ಹಣವನ್ನು ಪಾವತಿಸದಿದ್ದಲ್ಲಿ ಸುಮಾರು 1,000ಕ್ಕೂ ಹೆಚ್ಚು ರೈತರು ಬಂದು ಕಾರ್ಖಾನೆಗೆ ಮುತ್ತಿಗೆ ಹಾಕಿ ಕೆಲಸ ಕಾರ್ಯಗಳನ್ನು ಸ್ಥಗಿತಗೊಳಿಸುವುದಾಗಿ ಆಡಳಿತ ಮಂಡಳಿಗೆ ಎಚ್ಚರಿಕೆ ನೀಡಿದ್ರು. ಅರೆಸ್ಟ್ ಮಾಡಿ 14 ದಿನದೊಳಗೆ ಪೇಮೆಂಟ್ ಮಾಡಬೇಕು, ಇಲ್ಲ ಅಂದ್ರೆ ನಾವು ಒಂದೊಂದು ಪಂಚಾಯತಿ ಎರಡೆರಡು ಪಂಚಾಯತಿ ಸೇರ್ಕೊಂಡು ಉಗ್ರವಾದ ಹೋರಾಟ ಮಾಡಬೇಕಾಯ್ತದೆ. ಈ NSL ಶುಗರ್ ಫ್ಯಾಕ್ಟರಿ ನಮಗೆ ತುಂಬಾ ಮೋಸ ಮಾಡ್ತಾ ಇದ್ದಾರೆ. ತಕ್ಷಣವಾಗಿ ಎಲ್ಲ ಅವ್ರು ಕರ್ಕೊಂಡ್ಬಂದು ಆಳ್ನ ಕರೆಸ್ತೇ ಕಪ್ ಕಡಿಸ್ತೆ ಬಂದಂತ ಆಳುಗಳನ್ನ ಹಿಂದೆ ಕಳಿಸಿದ್ದಾರೆ. ಎರಡು ಫ್ಯಾಕ್ಟರಿ ದೊಡ್ಡ ಮೋಸಗಾರರು, ದಯಮಾಡಿ ಈ ತಕ್ಷಣ ಈಗಿನಿಂದಲೇ ಈ ಏನೋ 2 ಸೆಪ್ಟೆಂಬರ್ 2 ಅಕ್ಟೋಬರ್ 2 ಆಗಸ್ಟ್ ಇಂದ ದುಡ್ಡು ನಿಂತಿದೆ, ಎರಡು ಪೇಮೆಂಟ್ ಫುಲ್ 2,620 ರೂಪಾಯಿ ಫುಲ್ ಪೇಮೆಂಟ್ ಮಾಡಬೇಕು, ಇಲ್ಲ ಅಂದ್ರೆ ನಾವು ಉಗ್ರ ಹೋರಾಟ ಮಾಡ್ತೇವೆ. ಈ ವೇಳೆ ತೆಂಗು ಬೆಳೆಗಾರರ ಸಂಘದ ರಾಜ್ಯಾಧ್ಯಕ್ಷ ಚನ್ನಸಂದ್ರ ಲಕ್ಷ್ಮಣ್, ರೈತ ಸಂಘದ ಮುಖಂಡ ಉಮೇಶ್, ಜಯರಾಮ್, ಕೃಷ್ಣ, ಶಿವರಾಮು, ದೇವರಾಜು, ಕಾಳಪ್ಪ, ಗಿರಿ ಸೇರಿದಂತೆ ಸುಮಾರು 50ಕ್ಕೂ ಹೆಚ್ಚು ರೈತರು ಪ್ರತಿಭಟನೆಯಲ್ಲಿ ಪಾಲ್ಗೊಂಡಿದ್ರು.